ಪಿಯು ಉಪನ್ಯಾಸಕರ ಸಂಘದ ವಿರುದ್ಧ ಶಿಕ್ಷಣ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಸಚಿವರು ಯಾರ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ. ಪಿಯು ಉಪನ್ಯಾಸಕರ ಪ್ರತಿಭಟನೆಗೆ ರಾಜಕೀಯ ಬಣ್ಣ. ಸಂಘದ ಅಧ್ಯಕ್ಷ ತಿಮ್ಮಯ್ಯ ಪುರ್ಲೆ ವಿರುದ್ಧ ಸಚಿವರ ಆರೋಪ. ಎಸ್, ಪಿಯು ಉಪನ್ಯಾಸಕರ ಪ್ರತಿಭಟನೆಯನ್ನ ಉಪನ್ಯಾಸಕರ ಸಂಘ ವಿಧಾನ ಪರಿಷತ್ ಚುನಾವಣೆಗೆ ವೇದಿಕೆ ಮಾಡಿಕೊಳ್ತಿದೆಯಾ? ಹೀಗೊಂದು ಅನುಮಾನವನ್ನ ಸ್ವತಃ ಸಚಿವ ಸುರೇಶ್ ಕುಮಾರ್ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ವೇತನ ತಾರತಮ್ಯ ಹಾಗೂ ಕುಮಾರ್ ನಾಯಕ್ ವರದಿ ಜಾರಿಗೆ ಆಗ್ರಹಿಸಿ ಪಿಯು ಉಪನ್ಯಾಸಕರು ಮೌಲ್ಯಮಾಪನ ಬಹಿಷ್ಕಾರದ ಮೊರೆ ಹೋಗಿದ್ದಾರೆ. ಪಿಯು ಉಪನ್ಯಾಸಕರ ಈ ನಡವಳಿಕೆಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮ್ಮ ರಾಜಕೀಯ ಕಾರಣಕ್ಕಾಗಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಬಲಿ ಕೊಡುವುದು ಹಿಂಸಾತ್ಮಕ ಕೆಲಸವಾಗಲಿದೆ ಅಂತ ಸಚಿವರು ತಮ್ಮ ವೇದನೆ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಸಂಘದ ಅಧ್ಯಕ್ಷ ತಿಮ್ಮಯ್ಯ ಪುರ್ಲೆ ಅವರ ಹೆಸರನ್ನು ಪ್ರಸ್ತಾಪ ಮಾಡಿ ಉಲ್ಲೇಖಿಸಲಾಗಿದೆ. ಇವತ್ತು ಎರಡನೇ ಹಂತದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿರುವ ಉಪನ್ಯಾಸಕರು ಬೇಡಿಕೆ ಈಡೇರದೆ ಹೋದರೆ ಮೌಲ್ಯಮಾಪನ ಬಹಿಷ್ಕಾರ ಮಾಡಲು ನಿರ್ಧರಿಸಿದ್ದಾರೆ. ಈ ವೇಳೆ ಸಚಿವರ ಫೇಸ್ಬುಕ್ ಸ್ಟೇಟಸ್ ಬಗ್ಗೆ ಪ್ರತಿಕ್ರಿಯಿಸಿದ ಸಂಘದ ಅಧ್ಯಕ್ಷ ತಿಮ್ಮಯ್ಯ ಪುರ್ಲೆ ಸಚಿವರಿಗೆ ತಿರುಗೇಟು ನೀಡಿದರು. ಹೋರಾಟ ಮಾಡಿದ್ದು ನಾನು ಎಲೆಕ್ಷನ್ ನಿಲ್ಬೇಕಂತೇನಲ್ಲ, ಆದರೆ ಎಲೆಕ್ಷನ್ ನಿಲ್ತೀನಿ ಬಿಡ್ತೀನಿ ಅನ್ನೋದು ನಾಳೆ ಬಿಟ್ಟು ನಾಡಿದ್ದು ಹೇಳ್ತೀನಿ. ಆದರೆ ಇವತ್ತು ಎಲೆಕ್ಷನ್ ನಿಲ್ತೀವಿ ಅಂತೇಳಿ ಅದನ್ನು ದಾರಿ ತಪ್ಪಿಸೋದಕ್ಕೆ ಅಥವಾ ನಮ್ಮ ಈ ಒಂದು ಉದ್ದೇಶ ಏನಿದೆ ಅದನ್ನು ಎಲ್ಲೋ ಒಂದು ಕಡೆಗೆ ಗೊಂದಲ ಮಾಡೋದಕ್ಕೆ ಈ ರೀತಿಯಾಗಿ ಮಾಡೋದು ನನಗೆ ಯಾಕೋ ಅವರ ಆ ಸ್ಥಾನಕ್ಕೆ ಶೋಭೆ ತರತಕ್ಕಂಥದ್ದಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಈ ಹಿಂದೆ ಕೂಡ 18 ದಿನಗಳ ಕಾಲ ಉಪನ್ಯಾಸಕರು ಪ್ರತಿಭಟನೆ ನಡೆಸಿದಾಗ ವಿಧಾನ ಪರಿಷತ್ ಸದಸ್ಯ ಶ್ರೀಕಂಠೇಗೌಡರ ಮೇಲೆ ಆರೋಪ ಕೇಳಿಬಂದಿತ್ತು. ಇದೀಗ ಮತ್ತೆ ಸಂಘದ ಅಧ್ಯಕ್ಷ ತಿಮ್ಮಯ್ಯ ಪುರ್ಲೆ ಮೇಲೆ ಸ್ವತಃ ಸಚಿವರೇ ಆರೋಪ ಮಾಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ವೀಣಾ ಸಿದ್ದಾಪುರ, TV5, ಬೆಂಗಳೂರು.